ನಮಸ್ಕಾರ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಇದೆ ಅಂತ ಹೇಳಿ ಮೊದಲಿಗೆ ನೀವು ಸ್ಮಾರ್ಟ್ ಅನ್ನು ಆನ್ ಮಾಡಬೇಕು ಸ್ಮಾರ್ಟ್ ಅನ್ನು ಆನ್ ಮಾಡೋಕ್ಕೆ ಸ್ಮಾರ್ಟ್ ವಾಚ್ನ ಸೈಡ್ ಬಟನ್ ಅನ್ನು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ನಂತರ ಸ್ವಿಚ್ ಆನ್ ಆಗುತ್ತೆ ಸ್ವಿಚ್ ಆನ್ ಆದ ನಂತರ ನಿಮಗೆ ಒಂದು ಕ್ಯೂ ಆರ್ ಶೋ ಆಗುತ್ತೆ ಕ್ಯೂ ಆರ್ ಪಕ್ಕದಲ್ಲಿ ಸ್ಲೈಡ್ ಮಾಡಿದರೆ ನಿಮಗೆ ವಾಚ್ನ ಡಿಟೇಲ್ಸ್ ಶೋ ಆಗುತ್ತೆ ನಿಮಗೆ ಇದನ್ನು ಆನ್ ಮಾಡಿದ ನಂತರ ನಿಮ್ಮ ಮೊಬೈಲಲ್ಲಿ ನೀವು ನಾಯ್ಸ್ ಕಲರ್ ಫಿಟ್ ಆಫೀಸಿಯಲ್ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಬಾರಲ್ಲಿ ನಾಯ್ಸ್ ಫಿಟ್ ಅಂತೇಳಿ ಸರ್ಚ್ ಮಾಡಿ ಟಾಪಲ್ಲಿ ನಿಮಗೆ ನಾಯ್ಸ್ ಫಿಟ್ದ ಆ್ಯಪ್ ಶೋ ಆಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಆಗುತ್ತೆ ಅದು ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ ನಾಯ್ಸ್ ಆ್ಯಪ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಅಗ್ರಿ ಮಾಡಿಕೊಂಡು ಆ್ಯಗ್ರಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ವ್ಯೂ ಹೋಗುತ್ತೆ ಅದನ್ನು ಕಂಟಿನ್ಯೂ ಮಾಡಿ ನೀವು ಲಾಗಿನ್ಗೋಸ್ಕರ ಕೇಳ್ತೀವಿ ಅದು ಅಂದರೆ ಸೈನ್ ಅಪ್ಗೋಸ್ಕರ ಜಿಮೇಲ್ ಐಡಿಯಿಂದ ಲಾಗಿನ್ ಮಾಡ್ತೀರಾ ಅಥವಾ ಇಮೇಲ್ ಐಡಿಯಿಂದ ಲಾಗಿನ್ ಮಾಡ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಗೂಗಲಿಂದ ಮಾಡ್ತಿದ್ರೆ ಜಿಮೇಲ್ ಐಡಿದು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವುದು ಇರುತ್ತೆ ಅದು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರನ್ನ ನೀವು ಇಲ್ಲಿ ಇನ್ಪುಟ್ ಮಾಡಬೇಕು ನೀವು ಹಾಕಿರೋ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನಿಮ್ಮ ಮೊಬೈಲಲ್ಲಿ ಪರ್ಮಿಷನ್ಸ್ ಕೇಳುತ್ತೆ ಲೊಕೇಶನ್ ಪರ್ಮಿಷನ್ಸು ಕಾಂಟ್ಯಾಕ್ಟ್ ಪರ್ಮಿಷನ್ಸ್ ಈ ಥರ ಎಲ್ಲ ಕೇಳುತ್ತೆ ಅದನ್ನು ನೀವು ಆಕ್ಸೆಸ್ ಕೊಡಿ ಪ್ರತಿಯೊಂದನ್ನು ನೀವು ಅಲೋವ್ ಕೊಡಿ ಕೊಟ್ಟ ನಂತರ ಬ್ಲೂಟೂತ್ ಆನ್ ಮಾಡಕ್ಕೆ ಕೇಳುತ್ತೆ ಬ್ಲೂಟೂತನ್ನು ಅಲೋ ಮಾಡ್ಕೊಳ್ಳಿ ಬ್ಲೂಟೂತ್ ಆನ್ ಆದ ನಂತರ ನಿಮಗೆ ನಿಯರ್ ಬಿ ಡಿವೈಸ್ ಶೋ ಆಗುತ್ತೆ ಅಂದರೆ ನಿಮ್ಮದು ಯಾವುದು ಸ್ಮಾರ್ಟ್ ವಾಚ್ ಇದೆಯಲ್ಲ ಅದನ್ನು ವಾಚದು ಡಿಟೇಲ್ ಶೋ ಆಗುತ್ತೆ ಅಲ್ಲಿ ಏನು ಮಾಡಬೇಕು ವಾಚನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಕ್ಯೂ ಆರ್ ಕೋಡಿಂದ ಸ್ಕ್ಯಾನ್ ಮಾಡಿ ನಿಮ್ಮ ವಾಚನ್ನು ನಿಮ್ಮ ಮೊಬೈಲ್ ಜೊತೆ ಪೇರ್ ಮಾಡ್ಕೋಬೇಕು ಈ ಥರ ನೀವು ಸ್ಕ್ಯಾನ್ ಮಾಡಿ ಪೇರ್ ಮಾಡ್ಕೋಬಹುದು ಈ ಪ್ರೊಸೆಸ್ ನಡುವೆ ನಿಮ್ಮ ಸ್ಮಾರ್ಟ್ ವಾಚ್ ಮತ್ತು ಮೊಬೈಲ್ ಜೊತೆಗೆ ಪೇರ್ ಆಗುತ್ತೆ ಪೇರ್ ಆದ ನಂತರ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಇದನ್ನು ಕಂಟಿನ್ಯೂ ಮಾಡ್ತೀರಾ ಅಥವಾ ಕನ್ ಕನೆಕ್ಟ್ ಮಾಡ್ಕೊತೀರಾ ಅಥವಾ ಡಿಸ್ಕನೆಕ್ಟ್ ಮಾಡ್ತೀರಾ ಅಂತೇಳಿ ರೈಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ವಾಚ್ ಜೊತೆ ನಿಮ್ಮ ಮೊಬೈಲ್ಗೆ ಪೇರ್ ಆಗುತ್ತೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಲೆಟ್ಸ್ ಡೂ ಅನ್ನು ಮಾಡಿ ಮಾಡಿದ ನಂತರ ನಿಮ್ಮ ಗುಡ್ ನೇಮನ್ನು ಇಲ್ಲಿ ಸಬ್ಮಿಟ್ ಮಾಡಿ ನಿಮ್ಮ ನೇಮ್ ಇರುತ್ತಲ್ಲ ಇಲ್ಲಿ ಅಪ್ಲೈ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಐದು ಇಂಟ್ರೆಸ್ಟನ್ನು ಇಲ್ಲಿ ಹಾಕಿ ಅಂದರೆ ಯಾವ ಥರ ಆ್ಯಕ್ಟಿವಿಟಿನ ನೀವು ಮಾಡೋಕ್ಕೆ ಇಷ್ಟಪಡ್ತೀರಲ್ಲ ಐ ಫೈ ಐದು ಅದು ಫೈ ಆ್ಯಕ್ಟಿವಿಟಿನ ನೀವು ಇಲ್ಲಿ ಅಪ್ಲೈ ಮಾಡಿ ನನಗೆ ಐದು ಕ್ವಾ ಆ್ಯಕ್ಟಿವಿಟಿನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಸಬ್ಮಿಟ್ ಮಾಡಿ ಡೇಟ್ ಆಫ್ ಬರ್ತ್ ಮತ್ತು ಮಂತ್ ಎಂಡ್ ಇಯರ್ ಅದನ್ನು ಹಾಕಿದ ನಂತರ ನೀವು ಮೇಲ್ ಅಥವಾ ಫೀಮೇಲ್ ಅಂತ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮದು ಹೈಟ್ ಎಷ್ಟಿದೆ ಅದನ್ನು ನೀವು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋರಿ ಮತ್ತು ನಿಮ್ಮ ವೇಟ್ ಎಷ್ಟಿದೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ನೀವು ದಿನಕ್ಕೆ ಎಷ್ಟು ಸ್ಟೆಪ್ಸನ್ನು ನೀವು ನಡೆದಾಡಬೇಕಂತಾರಲ್ಲ ಅದನ್ನು ನೀವು ಟಾರ್ಗೆಟನ್ನು ಸೆಟ್ ಮಾಡಿ ಅದಾದ ನಂತರ ನಿಮಗೆ ಸೆಟಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ನಿಮ್ಮ ವಾಚ್ಗೆ ಮತ್ತು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗುತ್ತೆ ಆದ ನಂತರ ಈ ಥರ ನೀವು ಮೆನ್ಯೂ ನೀವು ನೋಡ್ಬೋದು ಅದರಲ್ಲಿ ನೀವು ಎನೇಬಲ್ ಅಕೌಂಟನ್ನು ಮಾಡಿದ ನಂತರ ಆಟೋ ಸ್ಟಾರ್ಟಲ್ಲಿ ಸೆಟ್ಟಿಂಗ್ಸಲ್ಲಿ ನಿಮ್ಮ ನಾಯ್ಸ್ ಫಿಟ್ ಆ್ಯಪನ್ನು ನೀವು ಅಲೋ ಮಾಡ್ಕೋಬೇಕು ಆಟೋ ಸ್ಟಾರ್ಟ್ ಆಗೋ ಥರ ಸೊ ನಾವು ಈ ರೀತಿಯಲ್ಲಿ ಸ್ಮಾರ್ಟ್ ವಾಚ್ ಮತ್ತೆ ಮೊಬೈಲ್ಗೆ ಕನೆಕ್ಟ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಗಳ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ